ನಾವು ಡೇ 6 ಕಿರೇಶ್ವರ್ಲಿತ್ರ ಸೀದಾ 150 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ತ್ರಿಯಂಬಕೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಬರ್ತೀವಿ. ಸೊ ಅಲ್ಲಿ ಬಂದು ಹಾಲ್ಟ್ ಆಗಿದ್ವಿ, ಬೆಳಗ್ಗೆ ಎದ್ದು ದೇವ್ರ ದರ್ಶನ ತಗೊಂಡು ಅಲ್ಲಿತ್ರ ಆಲ್ಮೋಸ್ಟ್ 15 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಅಂದರೆ ಮೇ ಬಿ ಹಾಫ್ ಆನ್ ಅವರ್ ಮ್ಯಾಕ್ಸ್ ಹೋದರೆ ಹರಿಹರ್ ಫೋರ್ಟ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ಆದಷ್ಟು ಬೇಗ ಹೋಗಬೇಕು. ಸೊ ನಾವು ಕೂಡ ಬೇಗ ಹೋಗಿದ್ವಿ ದರ್ಶನ ಅರ್ಲಿ ಮಾರ್ನಿಂಗ್ ತೊಗೊಂಡು ಹರಿಹರ್ ಫೋರ್ಟ್. ಅಲ್ಲಿ ಸ್ವಲ್ಪ ಎಂಟ್ರಿ ಫೀ ಇದೆ, ನಾವು 5 ಜನ ಪ್ಲಸ್ ಕಾರ್ ಸೇರಿ 150 ರೂಪಾಯಿ ಕೊಟ್ಟೋಗಿದ್ವಿ. ಸೊ ಆದಷ್ಟು ಬೇಗ ಹೋಗಲಿಲ್ಲ ಅಂದರೆ ಅಲ್ಲಿ ಗೊತ್ತಲ್ಲ ಚಿಕ್ಕ ದಾರಿ ಇದೆ ಹರಿ ಏರ್ಪೋರ್ಟಿಗೆ, ಸೊ ಫುಲ್ ಜಾಮ್ ಆಗ್ಬಿಡುತ್ತೆ. ಈ ಜಾಗ ಬಂದುಬಿಟ್ಟು ಹರ್ಷವಾಡಿ ಅಂತ. ಎಷ್ಟು ಸಖತ್ತಾಗಿದೆ ಗೊತ್ತಾ ಇಲ್ಲಿ ನೇಚರು. ಹಾಂ ಅದೇ ನೋಡಿ ಹರಿ ಏರ್ಪೋರ್ಟ್, ನಾವೀಗ ಅಲ್ಲಿ ತನಕ ಕಟ್ ಮಾಡಬೇಕು. ಈ ಟ್ರಕ್ಕಲ್ಲಿ ಕೂಡ ತೋರಿಸ್ಕೊಂಡಿದ್ವಿ. ಸೊ 7ನೇ ದಿನ ನೆಂದಿರೋದೆ. ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ, ಈ ಫಾಗು ಈ ಮಳೆ, ಅಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಅಡ್ವೆಂಚರ್ಸ್ ಅನ್ಕೋಬೋದು. ಈ ಫೋರ್ಟ್ ಹತ್ಬೇಕಂದ್ರೆ ಹಿಂದ್ಗಡೆ ನೋಡಿದ್ರೆ ಫುಲ್ ಪಾತಾಳ, ಓಕೆನಾ. ಸೊ ಈ ತರ ಜರಿ ತರ ನೀರೆಲ್ಲ ಹರಿತಾ ಇರುತ್ತೆ, ಸ್ಲಿಪ್ಪರಿ ಇದೆ. ಸೊ ಹಿಡಿದಕ್ಕೆ ಗ್ರಿಪ್ ಇದೆ ಅಂತ ಒಂದು ಅಡ್ವಾಂಟೇಜು. ಅರ್ಲಿ ಮಾರ್ನಿಂಗ್ ಹೋದ್ರೆ ಬೇಗ ಹತ್ಬೋದು. ಈಗ ನೋಡಿ ಆಗ್ಲೇ ಒಬ್ರು ಇಳಿತಾ ಇದಾರೆ, ಬೆಳಗ್ಗೆ ಬೆಳಗ್ಗೆ ಹೋಗಿದ್ರೆ. ಇದು ಗ್ರಿಪ್ ಬಿಡಕ್ ಇದಿಲ್ಲ ಅಂದ್ರೆ ಯಾ ಎಷ್ಟು ಜನ ಬೀಳ್ತಿದ್ರೋ ಗೊತ್ತಿಲ್ಲ. ಹಿಂದಿದ್ದವ್ರು ಎಲ್ಲ ದಬಾಕೊಂಡು ಹೋಗ್ತಿದ್ರು. ಅಬ್ಬಬ್ಬಬ್ಬ ಇಲ್ಲಿತ್ರ ನೋಡಿ ಎಷ್ಟು ಭಯಂಕರ ಇದೆ. ಸೊ ಫುಲ್ ಟಾಪ್ ಅನ್ಕೊರಿ, ಬಟ್ ಇಲ್ಲಿತ್ರ ಇನ್ನ 30% ಇದೆ. ಸೊ ಡ್ರೋನ್ ಶಾಟ್ ಅಲ್ಲಿ ಇದು ಫೇಮಸ್ ಸ್ಪಾಟ್. ನಮ್ಮ ಹುಡುಗ ಅದಕ್ಕೆ ಒಂದು ರೀಲ್ಸ್ ತಗೋತಿದ್ದಾನೆ. ಸ್ವಲ್ಪ ಗಾಳಿ ಬಿಸಿದ್ರೆ ಸಾಕು ಹೋಗೇ ಬಿಡ್ತೀವಿ ಗಾಳಿ ಜೊತೆ. ನಂದು ಒಂದು ರೀಲ್ಸ್ ವಿಡಿಯೋ ಇರಲಿ ಅಂತ ಮಾಡ್ಕೊಂಡು. ಜೈ ಶಿವಾಜಿ, ಜೈ ಭವಾನಿ. ಈ ಟೂರ್ ತೆಗೆದಿಂದ ಮುಗೀತು ಅನ್ಕೋಬೇಡಿ, ಇನ್ನೊಂದು 30% ಇದೆ ಟ್ರೆಕ್. ಸೊ ಮತ್ತೆ ಈ ತರ ಫ್ಲ್ಯಾಟ್ ಇದೆ, ಆಮೇಲೆ ಫುಲ್ ಸ್ಟೆಪ್ಸ್ ಇದಾವೆ. ಆ್ಯಕ್ಚುಲಿ ನೋಡಿ ಈ ಥರ ಇದೆ, ರೈಟ್ ಸೈಡಿಗೆ ಫುಲ್ ಪಾತಾಳ ಇದೆ. ಒಳ್ಳೆ ವೈಫ್ ಆದರೆ ಹಿಂಗೆ ಹತ್ಕೊಂತ ಹೋಗ್ಬೇಕು. ಅಂತ ಇದೇ ತಕ ಅವ್ರು ಕಮ್ ಬೇಕಂತಿದ್ದು ನಾ ಇದೀನಿ. ಅಂಗಡಿಗಳಿದಾವೆ ನೋಡ. ಟಾಪ್ ಬಂದ್ರೆ ಅಲ್ಲಿದೆ ಟಾಪ್. ಪೀಕಲ್ಲಂತರೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಮಳೆ ನೀರು ಎಲ್ಲ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಬೈ ದ ವೇ ನೋಡಿ ಯಾರೋ ಕರ್ನಾಟಕದವ್ರು ಬಂದು ಕೆತ್ತೋಗಿದ್ದಾರೆ. ಇಳಿಬೇಕಂದ್ರೆ ಸ್ಟಾರ್ಟ್ ಆಯಿತು ಆಗಲೇ ಜನ ಜಾತ್ರೆ. ಸೊ ಸ್ವಲ್ಪ ಜಾಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ತಿನ್ನೋ ಪದಾರ್ಥ ಮಾತ್ರ ಹುಷಾರು ನೋಡಿ, ಮಂಗಗಳು ಇದಾವೆ ಸಿಕ್ಕಾಪಟ್ಟೆ. ತಿನ್ನೋದ್ರದ್ದು ಏನೋ ವಾಸಿ ಬಂತ ಅಂತ ತಿಳ್ಕೊರಿ, ಅಟ್ಯಾಕೇ ಮಾಡ್ತಾವ ಬ್ಯಾಗ್ನ. ಅಂತೂ ಇಂತೂ ಹರಿಹರ ಫೋರ್ಟ್ ಟ್ರೆಕ್ ಮುಗಿಸಿದ್ವಿ. ಈಗ ನಮ್ಮ ಪ್ರಯಾಣ ನಮ್ಮ ಕಾರಲ್ಲಿ ಕುಂತಿ ಎಲ್ಲಿಗೆ ಅಂದರೆ ಹರಿಹರ ಫೋರ್ಟ್ಲಿತ್ರ ನಾಸಿಕ್ಗೆ. ಸೊ 45 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ನಾಸಿಕ್ ರೀಚ್ ಆಗಿಂದ ನಾವು ಮಿಸಾಲ್ ಟ್ರೈ ಮಾಡಿದೀವಿ. ಈ ಹೋಟೆಲ್ ಅಲ್ಲಿ ಇದು ಫೇಮಸ್ ನಾಸಿಕ್ ನಿಯರ್ ಬೈ. ಮಸ್ತಾಗಿದೆ. ಊಟ ಮಾಡಿದ್ದು ನಾವು ಸೀದಾ ಹೊರಟಿದ್ದೆ ಶಿರಡಿಗೆ. ಸೊ ನಾಸಿಕಲ್ಲಿ ಬ್ರೇಕ್ ಆಯಿತು. ಸೊ 90 ಕಿಲೋಮೀಟರ್ಸ್ ಆಲ್ಮೋಸ್ಟ್ 2 hours ಹೋದರೆ ನಾವು ಶಿರಡಿ ರೀಚ್ ಆಗ್ತೀವಿ. ಶಿರಡಿ ದರ್ಶನ ಆಗಿಂದ ನಾವು ಎಲ್ಲೋರ ಹೋದೀವಿ. ಎಲ್ಲೋರದಲ್ಲಿ ಒಂದು ಜ್ಯೋತಿರ್ಲಿಂಗ್ ಇದೆ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ್. ಸೊ ಗುಡಿ 9 o'clock ಬಂದಾಗುತ್ತೆ, ರಶ್ ಕೂಡ ಕಮ್ಮಿ ಇರುತ್ತೆ. ಸೊ ನೀವು ಆ ದಿನ ನೈಟೇ ದರ್ಶನ ತೊಗೊಂಡು ಅಲ್ಲಿ ನಿಯರ್ ಬೈ ಮಲ್ಕೊಂಬಿಡಿ. ನೆಕ್ಸ್ಟ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ.